ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 7 ಪೇಜ್ ನಂಬರ್ 122. ಈ ಪ್ರವಾದನೆಯಲ್ಲಿ ಪೌಲನು ಸುವಾರ್ತೆಯುಗದ ವಿಸ್ತಾರತೆಯ ಬಗ್ಗೆ ನಮಗೆ ತಿಳಿಯಪಡಿಸಿದ್ದಾನೆ. ಅದು ಶಾರೀರಿಕ ಇಸ್ರೇಲರನ್ನು ತೊಡೆದು ಹಾಕುವುದರೊಂದಿಗೆ ಪ್ರಾರಂಭವಾಯಿತೆಂದು ಮತ್ತು ಅದು ಕೃಪೆಯೊಂದಿಗೆ ಅವರು ಪುನಃವಶಗೊಳ್ಳುವಾಗ ಮುಗಿಯುತ್ತದೆಂದು ತೋರಿಸಿದ್ದಾನೆ. ಪೌಲ ಮತ್ತು ಪೇತ್ರನ ಮಾತುಗಳನ್ನು ರೋಮಾಪುರದವರಿಗೆ 11:27 ಮತ್ತು ಅಪೋಸ್ತಲರ ಕೃತ್ಯಗಳು 3:19-21 ಒಟ್ಟಾಗಿ ಸೇರಿಸಿದಾಗ ನಾವು ಇಸ್ರಾಯೇಲರಿಗೆ ಪುನಃವಶ ಕಾಲದ ಪ್ರಾರಂಭದಲ್ಲಿ ನಮ್ಮ ಕರ್ತನ ದ್ವಿತೀಯ ಆಗಮನದಲ್ಲಿ ದೇವರ ಕೃಪೆಯು ಹಿಂದಿರುಗುವಿಕೆಯ ಕಾಲವನ್ನು ತಿಳಿದುಕೊಳ್ಳುತ್ತೇವೆ. ಪೌಲನು ಹೇಳುವಂತೆ ಆ ಜನರಿಗೆ ಕೃಪೆಯು ಹಿಂದಿರುಗುವ ಕಾಲವು ದೇವರವರ ಪಾಪಗಳನ್ನೆಲ್ಲ ತೆಗೆದುಹಾಕುವಾಗ ಪೇತ್ರನು ಹೇಳುವಂತೆ ಆತನು ಇದನ್ನು ನಮ್ಮ ಕರ್ತನು ಎರಡನೆಯ ಹಿಂದಿರುಗುವ ಕಾಲದಲ್ಲಿನ ಚೈತನ್ಯದಾಯಕವಾದ ಪುನರ್ವಶದ ಕಾಲದಲ್ಲಿ ಮಾಡುವಾಗ ಪರಲೋಕವು ಆತನನ್ನು ಇನ್ನೆಂದಿಗೂ ಹಿಡಿದಿಟ್ಟುಕೊಳ್ಳುವುದಿಲ್ಲ. ನಮ್ಮ ಕರ್ತನ ದ್ವಿತೀಯಾಗಮನದ ಮತ್ತು ಪುನರ್ವಶದ ಉದಯದ ದಿನಾಂಕವನ್ನು ನಾವೀಗಾಗಲೇ ಕ್ರಿಸ್ತಶಕ 1874 ಎಂದು ತೋರಿಸಿದ್ದೇವೆ. ಆದುದರಿಂದ ನಾವು ಶಾರೀರಿಕ ಇಸ್ರೇಲರಿಗೆ ದೇವರ ಕೃಪೆಯ ಹಿಂದಿರುಗುವಿಕೆಯು 1874 ನಂತರ ಎಂಬುದಕ್ಕೆ ಕೆಲವೊಂದು ಗುರುತುಗಳನ್ನು ಪುನಃವಶ ಕಾರ್ಯದ ಮೊದಲ ಲಕ್ಷಣದಾಗಿ ಕಾಣಬೇಕಾಗಿದೆ. ನಿಶ್ಚಯವಾಗಿಯೂ ಸಾಕಷ್ಟು ಕೃಪೆಯು ಅವರಿಗೆ ಹಿಂದಿರುಗಲು ಪ್ರಾರಂಭಿಸಿದೆ ಎಂದು ನೋಡುತ್ತೇವೆ. ಇಸ್ರೇಲರ ಕುರುಡುತನವನ್ನು ತೆಗೆದುಹಾಕುವ ಪ್ರತಿಯೊಂದು ನೂತನ ಸಾಕ್ಷ್ಯ ಮತ್ತು ಅವರ ಕಡೆಗಿರುವ ದೇವರ ಕೃಪೆಯುವುಗಳನ್ನು ಪೌಲನ ಮಾತುಗಳಿಂದ ಅಳೆಯುವಾಗ ಸುವಾರ್ತೆಯುಗವು ಮುಗಿಯುತ್ತದೆ ಎಂಬ ರುಜುವಾತು ಮತ್ತು ಚಿಕ್ಕ ಹಿಂಡು ಇನ್ನೇನು ಮುಗಿಯುವುದಾಗಿದೆ. ಆದರೆ ನಮ್ಮ ಬಳಿ ಕೃಪೆಯು ಇಸ್ರೇಲರಿಗೆ ಯಾವಾಗ ಪ್ರಾರಂಭವಾಗುವುದೆಂಬ ಯಥಾರ್ಥವಾದ ದಿನಾಂಕವನ್ನು ಒದಗಿಸುವ ಸಾಕ್ಷ್ಯವಿದೆ. ಇದುವರೆಗೆ ನಾವು ಕೇವಲ ಶಾರೀರಿಕ ಇಸ್ರೇಲರನ್ನು ಕರೆಯಿಂದ ತೊರೆದು ಬಿಡುವಿಕೆಯ ಕಾಲದ ಬಗ್ಗೆ ತಿಳಿಸಿರುವ ಅಳತೆಯು ಇತರರಿಗೆ ಇರುವ ವಿಶೇಷ ಕೃಪಾ ಸಮಯದ ಇತರರಿಗೆ ಕರೆ ನೀಡುವ ಅನ್ಯ ಜನರು ಕ್ರಿಸ್ತನೊಂದಿಗೆ ಬಾಧ್ಯಸ್ಥರಾಗುವ ಅಳತೆಯೇ ಆಗಿದೆ ಎಂದು ನೋಡಿದ್ದೇವೆ. ಈ ಕರೆಯು ಪುನರ್ವಶ ಕಾಲದ ಪ್ರಾರಂಭದಲ್ಲಿ ಅಂತ್ಯಗೊಳ್ಳಲಿದೆ. ಆದರೆ ಬೇರೆ ಪ್ರವಾದನೆಗಳ ಮುಖಾಂತರ ಇದು ತಿಳಿದು ಬರುವಂತೆ ಸಮಸ್ತವನ್ನು ಸರಿಪಡಿಸುವ ಕಾಲದ ಪ್ರಾರಂಭದ ಶುರುವಾತಿನಲ್ಲಿ ಆಗುವುದಿಲ್ಲ. ಆದರೆ ಒಂದು ಕ್ಷಣ ವಿರಾಮವಿರಲಿ, ಈ ಅಂಶದ ಬಗ್ಗೆ ಯಾವುದೇ ತಪ್ಪು ತಿಳುವಳಿಕೆಗಳಿಗೆ ಅವಕಾಶ ಇರಬಾರದು. ಕ್ರಿಸ್ತನ ಜೊತೆ ಬಾಧ್ಯಸ್ಥರ ಮೊದಲಿಗಿತಿಯಾದ ಸಭೆಯ ಸದಸ್ಯರಾಗುವ ಮಹಾಭಾಗ್ಯದ ಕರೆಯು ಸ್ಥಗಿತಗೊಂಡಾಗ ಈಗಾಗಲೇ ಕರೆಯಲ್ಪಟ್ಟವರೆಲ್ಲರೂ ಅರ್ಹರೆಂದು ಲೆಕ್ಕ ತೆಗೆದುಕೊಂಡು ಅವರು ಆಯ್ಕೆಗೊಳ್ಳುತ್ತಾರೆಂಬುದು ಇದರ ಅರ್ಥವಲ್ಲ. ಯಾಕೆಂದರೆ ಅನೇಕರು ಕರೆಯಲ್ಪಟ್ಟವರು, ಕೆಲವರು ಮಾತ್ರವೇ ಆಯ್ಕೆಗೊಳ್ಳುವರು. ಯಾಕೆಂದರೆ ಕರೆಯಲ್ಪಟ್ಟವರಲ್ಲಿ ಕೆಲವರು ಮಾತ್ರವೇ ಕರೆಯ ಷರತ್ತುಗಳಿಗೆ ಒಪ್ಪಿಗೆ ಆಗಿರುತ್ತಾರೆ. ನಂತರದಲ್ಲಿ ಆ ಮಹಾಕರೆಯಲ್ಲಿ ಕರೆಯಲ್ಪಡದೇ ಇರುವವರಿಗೆ ಬೇರೆ ಯಾವ ಅನುಗ್ರಹವೂ ನೀಡಲಾಗುವುದಿಲ್ಲ ಎಂಬ ಅರ್ಥವೂ ಅಲ್ಲ. ಸತ್ಯವೇದವೇನೆಂದರೆ ಈ ಮಹಾಕರೆಯು ಸ್ಥಗಿತಗೊಳ್ಳುವಾಗ ಯುಗಗಳ ಯೋಜನೆಯ ವಿನ್ಯಾಸಕಾರನು ಸುವಾರ್ಥ ಯುಗದಲ್ಲಿ ಪೂರ್ಣಗೊಳಿಸಬಹುದಾದ ಆ ಭಾಗದ ತನ್ನ ಯೋಜನೆಯನ್ನು, ಅಂದರೆ ಕ್ರಿಸ್ತನ ಮೊದಲಿಗಿತ್ಯಾದ ಸುವಾರ್ಥ ಸಭೆಯ ಆಯ್ಕೆಯನ್ನು ಬಹಳ ಮಟ್ಟಿಗೆ ಮುಗಿಸಿದ್ದಾನೆಂಬುದೇ. ಎಲ್ಲ ಜನರು ಅಂತಹ ಮೇಲ್ಮಟ್ಟದ ಕರೆಯನ್ನು ಹೊಂದಿಲ್ಲ. ದೇವರ ವಿನ್ಯಾಸವು ಈ ಉದ್ದೇಶಕ್ಕೆ ಕೆಲವರನ್ನು ಮಾತ್ರವೇ, ಅಂದರೆ ಮಾನವ ಸಮೂಹವನ್ನು ತುಲನೆ ಮಾಡುವಾಗ ಅದರಲ್ಲಿ ಒಂದು ಚಿಕ್ಕ ಹೆಂಡನ್ನು ಮಾತ್ರವೇ ಆಯ್ಕೆ ಮಾಡುವುದಾಗಿದೆ ಎಂಬುದನ್ನು ನಮಗೀಗಾಗಲೇ ವಿಶೇಷವಾಗಿ ತಿಳಿಸಲಾಗಿದೆ. ಸಾಕಷ್ಟು ಜನರನ್ನು ಕರೆದ ನಂತರ ಸಮಯವು ಮುಕ್ತಾಯಗೊಂಡಿರುವಾಗ ಇತರರಿಗೆ ಇನ್ನು ಮುಂದೆ ಕರೆಯನ್ನು ವಿಸ್ತರಿಸುವುದು ಉಚಿತವಲ್ಲ. ಇನ್ನು ಸಂಭವನೀಯವಾಗಿರುವುದೇನೆಂದರೆ ಈಗಾಗಲೇ ಕರೆಯಲ್ಪಟ್ಟವರು ಮತ್ತು ಆ ಕರೆಯನ್ನು ಅಂಗೀಕರಿಸುವವರು ಮರಣದ ಪರ್ಯಂತರ ದೇವರಿಗೆ ಪ್ರತಿಷ್ಠೆಪಡಿಸಿಕೊಳ್ಳುವ ಒಡಂಬಡಿಕೆಗೆ ನಿಷ್ಠೆ ಉಳ್ಳವರಾಗಿ ತಮ್ಮ ಕರೆಯನ್ನು ಮತ್ತು ಆಯ್ಕೆಯನ್ನು ಖಚಿತಪಡಿಸಿಕೊಂಡಿದ್ದರೂ ಸಹ ಹೀಗೆ ಮಾಡುವಲ್ಲಿ ವಿಫಲರಾಗುವ ಸಾಧ್ಯತೆಗಳು ಇನ್ನೂ ಇದೆ. ಸಾಕಷ್ಟು ಜನರು ಆಹ್ವಾನಿಸಲ್ಪಟ್ಟಿದ್ದು, ಅವರಲ್ಲಿ ಅನೇಕರು ಆಹ್ವಾನಿಸಲ್ಪಟ್ಟ ಚಿಕ್ಕ ಹಿಂಡು ಕ್ರಿಸ್ತನ ದೇಹವು ಈ ಅನುಗ್ರಹವನ್ನು ಪಡ್ಕೊಳ್ಳುವಾಗ ಈ ಕರೆಯು ಮುಕ್ತಾಯಗೊಳ್ಳಲೇಬೇಕು. ಇದಲ್ಲದೆ ದೇವರ ಪ್ರೀತಿ, ಅನುಗ್ರಹ ಮತ್ತು ಕರೆಗೆ ಯಾವುದೇ ಆದಂತೆ ಮಿತಿ ಇದೆ ಎಂದು ಭಾವಿಸಬಾರದು. ಅದರ ಸಮಾಪ್ತಿಯು ಪರಲೋಕದ ಮತ್ತು
ಮಹಾಕರೆಯ ಮುಕ್ತಾಯ ಮಾತ್ರವೇ. ಏಕೆಂದರೆ ಅವಕಾಶದ ಮತ್ತು ಭಾಗ್ಯದ ಈ ಬಾಗಿಲು ಮುಚ್ಚಲ್ಪಡುವಾಗ ಮತ್ತೊಂದು ಬಾಗಿಲು ತೆರೆದುಕೊಳ್ಳಲು ಓಲಾಡುತ್ತದೆ. ಅವಕಾಶದ ಬಾಗಿಲು ಪರಿಶುದ್ಧ ರಾಜಮಾರ್ಗವನ್ನು ಪ್ರವೇಶಿಸುವ ಮತ್ತು ಅಲ್ಲಿಂದ ಮುಂದಕ್ಕೆ ಹೋಗುವ ಬಾಗಿಲು ಕರೆಯಲ್ಪಟ್ಟ ಸುವಾರ್ಥ ಸಭೆಯ ದೈವಿಕ ಸ್ವಭಾವವನ್ನು ಹೊಂದಿದ ರೀತಿಯಲ್ಲಿ ಹೊಂದಲು ಅಲ್ಲ, ಆದರೆ ನಿತ್ಯ ಜೀವಕ್ಕೆ ಮತ್ತು ಮಾನವ ಜಾತಿಯ ಸಂಪೂರ್ಣತೆಗೆ ಮಾತ್ರ ಮುಂದುವರಿಯುವ ಅವಕಾಶವನ್ನುಂಟು ಮಾಡುತ್ತದೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.